ha detto, vecchia becco, gli ha detto, vecchia becco, gli ha detto, gliene parole, vostra chiele, gliene parole, vostra chiele, vecchia becco, gli ha detto, vecchia becco, gli ha detto, che andrà a cercare che, raggia a cercare che, vecchia becco, aia becco, sarcar vante sarcara, vecchia becco, aia becco, sarcar vante sarcara, vecchia becco, aia becco, vecchia becco, aia becco, vecchia becco, aia becco, sarcar vante sarcara, vecchia sarcara. Yeah.
ಎಲ್ಲಿಯ ತನಕ ಹೋರಾಟ? ಎಲ್ಲಿಯ ತನಕ ಹೋರಾಟ? ಎಲ್ಲೋ ತನಕ ಹೋರಾಟ? ಅಯ್ಯಯ್ಯೋ, ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ, ಅನ್ಯಾಯ. ಅಯ್ಯಯ್ಯೋ, ಅನ್ಯಾಯ. ನಿಲ್ಲಿಸಿ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ ನಿಲ್ಲಿಸಿ, ಇಳಿಸಿ ಇಳಿಸಿ, ಇಳಿಸಿ ಇಳಿಸಿ, ನಿಲ್ಲಿಸಿ ನಿಲ್ಲಿಸಿ. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಸರ್ಕಾರ ಕೇಂದ್ರ ಸರ್ಕಾರಕ್ಕೆ. ಕಾಲ್ ಮಾಡಿದ್ದೀರಾ? ಹಲೋ ಅನ್ನಿ, ಹಲೋ ಅನ್ನಿ, ಹಲೋ ಅನ್ನಿ, ಎದ್ಬಿಟ್ರು. ಹಲೋ ಅನ್ನಿ, ಹಲೋ 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 ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು. ನಾವು 100 ಜನಕ್ಕೆ ಹೇಳುವಂತ ಸಂಘಟಕರು ನಾವು. ಹಾಗಾಗಿ ಯಾವುದೇ ವಾಹನ ಸಂಚಾರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಟೋಲ್ ಉದ್ಘಾಟನೆ ಆಯಿತು ಇವತ್ತು 1/7/2023 ಗಣಂಗೂರು ಟೋಲ್ ಬಳಿ ಏನು ಉದ್ಘಾಟನೆ ಆಯಿತು, ಆ ಉದ್ಘಾಟನೆಗೆ ನಾವು ಕೂಡ 55 ರೂಪಾಯಿ ಹಲವು ವಿರೋಧಗಳ ನಡುವೆ ಇವತ್ತು ಮಂಡ್ಯದ ಶ್ರೀರಂಗಪಟ್ಟಣದ ಗಣಂಗೂರು ಟೋಲ್ನಲ್ಲಿ ಶುಲ್ಕವನ್ನ ವಸೂಲಾತಿ ಮಾಡಲಾಗ್ತಾ ಇದೆ. ಕಟ್ ಹಲವು ಸಂಘಟನೆಗಳ ವಿರೋಧದ ನಡುವೆಯೂ ಕೂಡ ಗಣಂಗೂರು ಟೋಲ್ನಲ್ಲಿ ಇವತ್ತು ಶುಲ್ಕವನ್ನ ವಸೂಲಾತಿ ಮಾಡುವಂತಹ ಪ್ರಕ್ರಿಯೆ ಆರಂಭವಾಗಿರುವಂತದ್ದು. ಅಂದ್ರೆ ಇವತ್ತು ಜುಲೈ 1 8 ಗಂಟೆಗೆ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಗಣಂಗೂರು ಟೋಲ್ನಲ್ಲಿ ಈಗಾಗಲೇ ಶುಲ್ಕ ವಸೂಲಾತಿ ಆರಂಭ ಆಗಿರುವಂತದ್ದು. ನಾನೀಗ ದೃಶ್ಯದಲ್ಲಿ ಗಮನಿಸಬಹುದು, ನಾನು ಗಣಂಗೂರು ಟೋಲ್ನಲ್ಲಿ ಈಗಾಗಲೇ ಏನು ಬೆಂಗಳೂರು ಮಾರ್ಗದಿಂದ ಬರುವಂತಹ ಟೋಲ್ ಏನು ಹೇಳ್ಕೊಂಡಿದ್ದು, ಅದಕ್ಕೆ ವಿರೋಧ ಸಾಕಷ್ಟು ವ್ಯಕ್ತವಾಗಿತ್ತು. ಅದೊಂದೇ ಸ್ಥಳೀಯರ ವಿರೋಧ ಸಾಕಷ್ಟು, ಯಾಕಂದ್ರೆ ಏನು ಸರ್ವಿಸ್ ರಸ್ತೆ ಏನಿತ್ತು ಆ ಸರ್ವಿಸ್ ರಸ್ತೆಗಳು ಇನ್ನೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈಗಾಗಲೇ ಶುಲ್ಕವನ್ನು ವಸೂಲಾತಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಬಗ್ಗೆ ಸ್ಥಳೀಯರಿಗೆ ಏನು ಇಲ್ಲಿ ಕೆಲಸವನ್ನ ಬೇರೆ ಕಡೆಯಿಂದ ಏನು ಇಲ್ಲಿ ಕೆಲಸದಲ್ಲಿ ಕರ್ಕೊಂಡ್ಬರಲ್ಲ ಅಂತ ಸಾಕಷ್ಟು. ಹೀಗಾಗಿ ಸ್ಥಳೀಯ ಸಂಘಟನೆಗಳು ಇಲ್ಲಿ ಅದೇ ರೀತಿ 8 ಗಂಟೆಗೆ ಆರಂಭ ಆಗಿರುವಂತದ್ದು. ಎಲ್ಲಾ ವಾಹನಗಳಿಂದ ಶುಲ್ಕವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ಹೋರಾಡ್ತಾ ಇರುವಂತದ್ದು. ಕೆಲಕಾಲ ಏನು ರಸ್ತೆಯನ್ನ ಕೂಡ ತಡೆಯುವಂತ ಕೆಲಸವನ್ನ ಕನ್ನಡ ಪರ ಸಂಘಟನೆಗಳು ಮಾಡಿದ್ವು. ಅದೇ ರೀತಿ ಪೊಲೀಸರು ಕೂಡ ಸಾಕಷ್ಟು ಪೊಲೀಸರನ್ನು ಕೂಡ ಈಗ ನಿಯೋಜನೆ ಮಾಡಿ